ಸರ್ಕಾರಿ ಆಸ್ಪತ್ರೆ ಅಂದ್ರೆ ಜನ ಮಾರುದ್ದ ಓಡತಾರೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ ಅನ್ನೋರೇ ಹೆಚ್ಚು ಆದರೆ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಹೆರಿಗೆ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಿಂತ ಏನು ಕಡಿಮೆ ಇಲ್ಲ ಅನ್ನುವಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಕೊರೋನಾದ ಬಳಿಕವಂತೂ ಜನ ಈ ಆಸ್ಪತ್ರೆಯತ್ತ ಮುಗಿಬೀಳೋದಕ್ಕೆ ಆರಂಭಿಸಿದ್ದಾರೆ ಹೌದು ಇದೀಗ ಆ ಹೆರಿಗೆ ಆಸ್ಪತ್ರೆಯಲ್ಲಿ ದಾಖಲೆ ಸಂಖ್ಯೆಯ ಶಿಶುಗಳ ಜನನದ ಮೂಲಕ ಹೊಸ ದಾಖಲೆ ನಿರ್ಮಾಣ ಆಗಿದೆ ದಾಖಲೆ ಬರೆದ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಹೆರಿಗೆ ಆಸ್ಪತ್ರೆ ಹೌದು ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಹೆರಿಗೆ ಆಸ್ಪತ್ರೆ ಹೊಸ ದಾಖಲೆಯನ್ನ ನಿರ್ಮಿಸಿದೆ ಆಸ್ಪತ್ರೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಮಾರು 800 ಶಿಶುಗಳು ತಿಂಗಳೊಂದರಲ್ಲೇ ಜನಿಸುವ ಮೂಲಕ ದಾಖಲೆ ನಿರ್ಮಿಸಿದೆ ಪ್ರತಿ ತಿಂಗಳು ಈ ಲೇಡಿ ಗೋಶನ್ ಹೆರಿಗೆ ಆಸ್ಪತ್ರೆಯಲ್ಲಿ 400 ರಿಂದ 450 ಮಕ್ಕಳ ಜನನ ಆಗ್ತಾ ಇತ್ತು ಕಳೆದ ಸೆಪ್ಟೆಂಬರ್ ನಲ್ಲಿ ಸುಮಾರು 600 ಶಿಶುಗಳು ಜನಿಸಿದವು ಆದರೆ ಅಕ್ಟೋಬರ್ ತಿಂಗಳಿನಲ್ಲಿ 800 ಆಸುಪಾಸು ಸಂಖ್ಯೆಯಲ್ಲಿ ಶಿಶುಗಳು ಜನಿಸಿದ್ದು ಮಾತ್ರ ವಿಶೇಷ ಇನ್ನು 800 ರ ಗಡಿ ದಾಟಿರುವ ಈ ಹೆರಿಗೆಗಳಲ್ಲಿ 379 ಸಿಸೇರಿಯನ್ ಹೆರಿಗೆಯಾದ್ರೆ ಇನ್ನುಳಿದ ಎಲ್ಲವೂ ಕೂಡ ನಾರ್ಮಲ್ ಡೆಲಿವರಿ ಅನ್ನೋದು ಮತ್ತೊಂದು ವಿಶೇಷ ಕೇವಲ ಒಂದೇ ತಿಂಗಳಿನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಶಿಶುಗಳ ಜನನವಾಗಿರೋದು ಆಸ್ಪತ್ರೆಯ ಇತಿಹಾಸದಲ್ಲೇ ಇದೇ ಮೊದಲು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಇದು ಜಿಲ್ಲಾ ಮಟ್ಟದ ಸರ್ಕಾರಿ ಆಸ್ಪತ್ರೆ ಅದು ಕೂಡ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಅನ್ನುವಂತ ಬಿರುದಾಂಕಿತವನ್ನು ತೆಗೆದುಕೊಂಡಿರುವಂತ ಒಂದು ಸಂಸ್ಥೆ ಇದು ವರ್ಷಪ್ರತಿ ಅಥವಾ ಮಾಸಿಕವಾಗಿ ಒಂದು ತಿಂಗಳಿಗೆ ಮೊದಲು 450 ರಿಂದ 500 ಹೆರಿಗೆಗಳು ಆಗ್ತಿದ್ದಂತ ಒಂದು ಕೇಂದ್ರ ಇದು ಆದರೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಕಳೆದ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 800 ರ ಗಡಿಯನ್ನು ದಾಟಿದಂತ ಹೆರಿಗೆಗಳ ಒಂದು ನಿರ್ವಹಣೆಯಲ್ಲಿ ಆ ಸಂಖ್ಯೆಯನ್ನು ದಾಟಿದಂತ ಹೆಗ್ಗಳಿಕೆ ನಮ್ಮದು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅದರಲ್ಲಿ ಆ 800 ಹೆರಿಗೆಗಳಲ್ಲಿ 379 ಸಿಜೇರಿಯನ್ ಶಸ್ತ್ರಚಿಕಿತ್ಸೆಗಳು ಹಾಗೆಯೇ ಉಳಿದೆಲ್ಲವೂ ಕೂಡ ಸಹಜವಾದಂಥ ಹೆರಿಗೆಗಳು ಪ್ರಾಯಶಃ ಇಂಥ ಗುಣಮಟ್ಟದ ಸೇವೆ ಜನರನ್ನು ಆಕರ್ಷಿತರನ್ನಾಗಿ ಮಾಡಿದೆ ಅಂತ ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ಕೂಡ ಲೇಡಿ ಗೋಶನ್ ಆಸ್ಪತ್ರೆ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಾಗಿದ್ದರೂ ಇಲ್ಲಿ ಸಿಗುವಂಥ ಸೇವೆ ಬೇರೆ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗಿಂತ ಕಡಿಮೆಯೇನಲ್ಲ ಆಸ್ಪತ್ರೆಯಲ್ಲಿ ಸಿಗುವ ಗುಣಮಟ್ಟದ ಸೇವೆ ಸಿಬ್ಬಂದಿಗಳ ಕರ್ತವ್ಯ ಪ್ರಜ್ಞೆ ಸಮಸ್ಯೆ ನಿವಾರಣೆ ಸೇರಿದಂತೆ ರೋಗಿಗಳಿಗೆ ಸೂಕ್ತ ಸ್ಪಂದನೆ ನಿರಂತರವಾಗಿ ಸಿಗ್ತಾ ಇರೋದೇ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಿಣಿ ಸ್ತ್ರೀಯರು ದಾಖಲಾಗುವುದಕ್ಕೆ ಕಾರಣವಾಗಿದೆ ಈ ಆಸ್ಪತ್ರೆಗೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಂದಿ ಮಾತ್ರವಲ್ಲದೆ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಪಕ್ಕದ ಕೇರಳ ರಾಜ್ಯದಿಂದಲೂ ಹೆರಿಗೆಗೆ ಅಂತ ಗರ್ಭಿಣಿಯರನ್ನ ಇಲ್ಲಿ ಕರೆತರಲಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರದೆ ಹತ್ತಿರದ ಉತ್ತರ ಕನ್ನಡ ಇರ್ಬೋದು ಹಾಗೆಯೇ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಹತ್ತಿರದ ರಾಜ್ಯವಾಗಿರುವಂತಹ ಕೇರಳ ಕೇರಳದ ಕಣ್ಣನೂರು ಕಾಸರಗೋಡು ಕಾಣ್ಯಗಾಡು ಇಂಥ ಕಡೆಗಳಿಂದ ಭಾಳಷ್ಟು ಜನ ತಾಯಂದಿರನ್ನು ಅವರ ಆರೈಕೆಯನ್ನು ಮಾಡ್ತಾ ಹಾಗೆಯೇ ಹೆರಿಗೆಗಳನ್ನು ನಡೆಸ್ತಾ ಸ್ತ್ರೀ ರೋಗದ ಬಗ್ಗೆ ವಿಶೇಷವಾದಂಥ ಕಾಳಜಿಯಿಂದ ವಹಿಸಿರುವಂಥ ಒಂದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಿಂದ 20 ಜನ ತಜ್ಞ ವೈದ್ಯರುಗಳು 32 ಜನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ನಿರಂತರವಾಗಿ ತಮ್ಮ ಸೇವೆಯನ್ನು ಕೊಡ್ತಾ ನಮ್ಮ ಸರ್ಕಾರಿ ವೈದ್ಯರುಗಳ ಜೊತೆಯಲ್ಲಿ ಕೈಗೂಡಿಸ್ತಾ ಈ ಕ್ಲಿಷ್ಟಕರವಾದಂಥ ಹೆರಿಗೆಗಳನ್ನಾಗಲಿ ಯಾಕೆಂದರೆ ಇದು ತೃತೀಯ ಹಂತದ ಒಂದು ರೆಫರಲ್ ಕೇಂದ್ರ ಈ ಆಸ್ಪತ್ರೆಯಲ್ಲಿ 272 ಹಾಸಿಗೆ ಸಾಮರ್ಥ್ಯ ಇದ್ದು ಹೆಚ್ಚುವರಿ 28 ಬೆಡ್ಗಳಿವೆ ನವಜಾತ ಶಿಶು ವಿಭಾಗದಲ್ಲಿ 12 ವೆಂಟಿಲೇಟರ್ ಸೇರಿದಂತೆ ಅತ್ಯಾಧುನಿಕ ಚಿಕಿತ್ಸಾ ಉಪಕರಣಗಳಿವೆ ಕೊರೋನಾದ ಬಳಿಕ ಈ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗಿರೋದು ಸಂತೋಷದ ವಿಚಾರ ಒಟ್ಟಿನಲ್ಲಿ ಮಂಗಳೂರಿನ ಈ ಸರ್ಕಾರಿ ಲೇಡಿ ಗೋಶನ್ ಹೆರಿಗೆ ಆಸ್ಪತ್ರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಮಾದರಿ ಆಸ್ಪತ್ರೆಯಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ